ಪ್ರೇಮಿಗಳಿಗೆ ಜಾತಿ ಅಡ್ಡಿ, ಪೋಷಕರಿಂದಲೇ ಬೆದರಿಕೆ, ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ ಪ್ರೇಮಿಗಳು. ಲೇಖನ ಹಾಗೂ ಬಸವರಾಜ್, ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ ಪ್ರೇಮಿಗಳು, ಪ್ರೀತಿಸಿ ಮದುವೆಯಾಗಿದ್ದಾರೆ ಲೇಖನ ಹಾಗೆ ಬಸವರಾಜ್. ಇವರಿಬ್ರು ಶಿವಮೊಗ್ಗದ ನವಲೆ ಬಡಾವಣೆಯ ನಿವಾಸಿಗಳು. 2 ವರ್ಷದಿಂದ ಲೇಖನ ಹಾಗೆ ಬಸವರಾಜ್ ಇಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು. 4 ದಿನದ ಹಿಂದೆ ಮದುವೆ ಆಗಿದ್ದಾರೆ ನವ ಜೋಡಿ. ಯುವತಿ ಲೇಖನ ಮನೆಯವರಿಂದ ಮದುವೆಗೆ ವಿರೋಧ ವ್ಯಕ್ತಪಡಿಸಲಾಗಿತ್ತು, ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಪ್ರೇಮಿಗಳ ಆರೋಪ. ಠಾಣೆ ಮೆಟ್ಟಿಲೇರಿ ನಮಗೆ ರಕ್ಷಣೆ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. 2 ವರ್ಷಗಳಿಂದ ಕೂಡ ಈ ಪರಸ್ಪರ ಜೋಡಿ ಪ್ರೀತಿಸ್ತಾ ಇದ್ರು ಒಬ್ರಿಗೊಬ್ರು. ಲೇಖನ ಬಸವರಾಜ್ ಇಬ್ರು ಕೂಡ ಸದ್ಯ ಪೊಲೀಸರ ಮೊರೆ ಹೋಗಿದ್ದಾರೆ ರಕ್ಷಣೆಗಾಗಿ. ಜಾತಿ ಅಡ್ಡ ಆಗಿದೆ ಈ ಪ್ರೇಮಿಗಳಿಗೆ, ಪೋಷಕರಿಂದಲೇ ಬೆದರಿಕೆ ಕೂಡ ಇದೆ. 2 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು, ಈಗ 4 ದಿನದ ಹಿಂದೆ ಮದುವೆ ಆಗಿದ್ದಾರೆ. ಯುವತಿ ಲೇಖನ ಮನೆಯವರಿಂದ ಮದುವೆಗೆ ವಿರೋಧವನ್ನ ವ್ಯಕ್ತಪಡಿಸಲಾಗಿತ್ತು, ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಪ್ರೇಮಿಗಳು ಆರೋಪಿಸ್ತಾ ಇದ್ದಾರೆ. ಠಾಣೆ ಮೆಟ್ಟಿಲೇರಿ ನಮಗೆ ರಕ್ಷಣೆ ಕೊಡಿ ಅಂತ ಈ ಯುವ ಜೋಡಿ ಮನವಿ ಕೂಡ ಮಾಡಿಕೊಂಡಿದೆ. ಅಂತೇಳಿ ನನ್ನ ಮಗ ಭಕ್ತರು ನೂಲಲ್ಲೇ ಮದುವೆ ಆಗಿದ್ದಾರೆ, ಹುಡುಗಿ ಪ್ರೀತಿಸ್ಬಿಟ್ಟು ಮದುವೆ ಆಗಿದ್ದಾರೆ. ಇವರಿಗೆ ಹುಡುಗಿ ಕಡೆಯವರು ತುಂಬ ತೊಂದರೆ ಕೊಟ್ಟು ಕೊಲೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಕೊಲೆ ಬೆದರಿಕೆ ಎಲ್ಲ ಹಾಕ್ತಾ ಇದ್ದಾರೆ. ಇವರಿಗೆ ರಕ್ಷಣೆ ಬೇಕು ಇವರಿಗೆ, ಒಂದು. ಎರಡನೇದಾಗಿ ಇಲ್ಲಿ ಜಾತೀಯತೆ ಅಂತಕ್ಕಂಥದ್ದು ಮುಂದೆ ಬಂದುಬಿಟ್ಟಿದೆ. ನಾವು ಭೋವಿ ಜನಕ್ಕೆ ಸೇರ್ತಕ್ಕಂಥವ್ರು, ಅವರು ಕುರುಬಾಸ್ ಇದ್ದಾರೆ, ಅದರಿಂದ ವಿರೋಧ ಮಾಡ್ತಾ ಇದ್ದಾರೆ. ಏನೇ ತೊಂದರೆ ಆದರೂ ನಾಳೆ ಓದ್ತಾರೆ ನನ್ನ ಮಗನಿಗೆ, ಅವರಿಂದನೇ ಆಗತ್ತಿದ್ದು. ಹಂಗಾಗಿ ಅವರಿಂದ ನನ್ನ ಮಗನಿಗೂ ರಕ್ಷಣೆ ಬೇಕು, ಆ ಹುಡುಗಿಗೂ ರಕ್ಷಣೆ ಬೇಕು. ನಮ್ಮ ಕಡೆ ಈಗ ನನ್ನ ಮಗ ತಪ್ಪು ಮಾಡಿದ್ದಾನೆ ಅಂತಂದ್ರೆ ಅವನಿಗೇನಾದ್ರು ಕ್ಷಮಿಸ್ಬಿಟ್ಟು ನಾವು ಒಪ್ಪಿ ಅದು ಆ ಹುಡುಗಿ ಕಡೆದು ವಿರೋಧ ಇದೆ, ಅವರಿಂದ ಅವರು ಹುಡುಗಿ ಕಡೆಯವರಿಂದ ಅವರಿಗೆ ರಕ್ಷಣೆ ಬೇಕು. ಯಾವ್ದು ತೊಂದರೆ ಆಗ್ಬಾರ್ದು. ಒಂದ್ ವೇಳೆ ಏನಾರು ಆತು ಅಂದ್ರೆ ಅವರಿಂದನೇ ಆಗ್ಬೇಕು, ಮತ್ತೆ ಬೇರೆ ಅವ್ರಿಗೆ ಯಾರು ವಿರೋಧಿಗಳು ಆಗ್ಲಿ ಯಾರೇ ಆಗ್ಲಿ ಯಾರು ಇಲ್ಲ. ಏನೋ ತೊಂದರೆ ಆದ್ರೂ ಈಗ ಹೇಳಿದ್ರಂತೆ ಅವನಿಗೆ ಮದುವೆ ಮಾಡ್ಕೊಡಲ್ಲ ನನಗೆ, ಮದುವೆ ಆದ್ರೆ ಅಲ್ಲೇ ಕೊಚ್ಚಾಕ್ತಿವಿ ಹಂಗೆ ಹಂಗೆ ಅಂತ ಹೇಳಿದ್ರಂತೆ. ಹಂಗಾಗಿ ಇವ್ರ ಮನೆಗೆಲ್ಲ ಹೊಡೆದಿದ್ರು. ಅದಕ್ಕೆ ಇವಳು ನನಗೆ ಫೋನ್ ಮಾಡಿದ್ಲು ಒಂದ್ ದಿವಸ, ಕರ್ಕೊಂಡು ಹೋಗಿ ಇರೋಕ್ಕಾಗಲ್ಲ ಅಂತ ಅಂದ್ಲು. ಹಂಗಾಗಿ ಕರ್ಕೊಂಡ್ ಬಂದೆ ಗುರುವಾರ ಸಂಜೆ. ಗುರುವಾರ ಸಂಜೆ ಬಂದು ಶುಕ್ರವಾರ ಮದುವೆ ಆದೀವಿ. ಇವಾಗ ಬೆದರಿಕೆ ಹಾಕ್ತಾರೆ, ಅದಕ್ಕೆ ಹಂಗಾಗಿ ನಮಗೆ ಪೊಲೀಸಿಂದ ರಕ್ಷಣೆ ಬೇಕು. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಮಿಸ್ಸಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಹೋಗ್ತಾ ಇದೀವಿ. ಅದಕ್ಕೆ ಜಾತಿ ಅವರಿಗೂ ನಮಗೆ ಒಂದಲ್ಲ. ಪ್ರೀತಿ ಮಾಡಕ್ಕಿಡ್ದು 2 ಇಯರ್ಸ್ ಆಗ್ಬಿಟ್ಟಿದೆ. ಆಮೇಲೆ ಹಿಂಗೆ ಒಂದ್ ದಿವಸ ನಮ್ಮ ಮನೇಲಿ ಗೊತ್ತಾಯ್ತು, ನಮ್ಮ ಮನೇಲಿ ತುಂಬಾ ಹೊಡೆದು ಬೇಡ ಬಿಟ್ಬಿಡೋನ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ನಾನು ಹ್ಞೂ ಸರಿ ಆಯ್ತು ಬಿಡ್ತೀನಿ ಅವನನ್ನ ಅಂತ ಅಂದೆ. ಅವ್ರ ಆಮೇಲೆ ನಮ್ಮ ಅಪ್ಪ ಜಾತಿ ಬಗ್ಗೆ ಹೇಳಿದ್ರು, ಬೇಡ ಜಾತಿ ಸರಿ ಇಲ್ಲ ಅಂದ್ರೆ ನಮ್ಮ ಜಾತಿ ಅವ್ರ ಜಾತಿ ಹೊಂದಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ನಾನು ಆಮೇಲೆ ಒಂದ್ ದಿವಸ ಇವನಿಗೆ ಫೋನ್ ಮಾಡಿದೆ, ಇವರಿಗೆ ನನಗೆ ಇರಕ್ಕಾಗ್ತೆ. ಶಿವಮೊಗ್ಗ ಪ್ರತಿನಿಧಿ ಮೋಹನ್ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೋಹನ್, ಯುವತಿ ಯುವಕ ಇಬ್ರು ಕೂಡ ಪ್ರೀತಿಸಿದ್ದಾರೆ, ಜಾತಿ ಅಡ್ಡ ಆಯ್ತು ಅನ್ನೋ ಕಾರಣಕ್ಕೆ ಯುವತಿ ಮನೆಯಲ್ಲಿ ಬೇಡ ಅಂತ ಹೇಳಿದ್ರು ಅಂತ. ಅಂಡ್ ಅಫ್ಕೋರ್ಸ್ ಪೋಷಕರಿಗೂ ಕೂಡ ತಮ್ಮ ಮಕ್ಕಳ ಭವಿಷ್ಯವನ್ನ ಈ ರೀತಿ ನಾವು ನಿರ್ಧಾರ ಮಾಡಬೇಕು, ಈ ರೀತಿ ಇರಬೇಕು ಅವರ ಭವಿಷ್ಯ, ನಮ್ಮ ಮಗಳು ನಾವು ಹೇಳ್ದಂಗೆ ಕೇಳಬೇಕು, ಇದೆಲ್ಲ ಪೋಷಕರು ಕನಸು ಕಾಣೋದ್ರಲ್ಲಿ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಟ್ ದ ಸೇಮ್ ಟೈಮ್ ಅವರಿಬ್ರು ಕೂಡ ಮೆಜಾರಿಟಿಗೆ ಬಂದಿದ್ದಾರೆ, ಅವರ ನಿರ್ಧಾರಗಳನ್ನ ತೆಗೆದುಕೊಳ್ಳುವಷ್ಟು ಸಾಮರ್ಥ್ಯ ಅವ್ರಿಗಿದೆ ಅಂತ ಭಾವಿಸೋದಾದ್ರೆ ಕನ್ನಡಿಯಲ್ಲಿ ನೋಡೋದಾದ್ರೆ ಕೂಡ ಅವರಿಗೆ ಪೊಲೀಸರು ರಕ್ಷಣೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆ ಈ ಪ್ರಕರಣ ಸಂಬಂಧ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ? ಏನು ಜಾತಿ ವ್ಯವಸ್ಥೆ ಮತ್ತೊಮ್ಮೆ ಮುಂಚೂಣಿಗೆ ಬಂದಿರುವಂತದ್ದು ಈ ಒಂದು ವಿಚಾರದಲ್ಲಿ ಪ್ರೀತಿ ಪ್ರೇಮ ಅಂತ ಹೇಳಿ ಹೊರಟಿರುವಂತಹ ಯುವಕ ಯುವತಿಗೆ ಕಳೆದ 2 ವರ್ಷಗಳಿಂದ ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ರು ಈ ಯುವಕ ಯುವತಿ. ಈಗ ಏನು ಕಳೆದ 3-4 ದಿನಗಳ ಹಿಂದೆ ಅಷ್ಟೇ ಮದುವೆ ಆಗಿರುವಂತದ್ದು, ಈಗ ಯುವತಿಯ ಪೋಷಕರು ಇವರನ್ನ ಬೆದರಿಕೆ ಒಡ್ಡಿರುವಂತದ್ದು, ಹೀಗಾಗಿ ಇವರು ಪೊಲೀಸರ ರಕ್ಷಣೆಗೆ ಹೋಗಿರುವಂತದ್ದು. ರಕ್ಷಣೆಗೆ ಹೋಗಿರುವಂತಹ ಯುವಕ ಯುವತಿ ಯುವಕನ ಪೋಷಕರ ಬೆಂಬಲದೊಂದಿಗೆ
ನಾನು ಯುವತಿಯನ್ನ ಸಾಕ್ತೇನೆ, ನನ್ನ ಪ್ರೀತಿಗೆ ಯಾರು ಕೂಡ ಅಡ್ಡ ಬರಬೇಡಿ ಎಂಬಂತಹ ಮಾತನ್ನ ಇವಾಗ ಆಡಿರುವಂತದ್ದು. ಹೀಗಾಗಿ ಈಗ ಯುವತಿಯ ಪೋಷಕರು ಏನು ಬೆದರಿಕೆಯನ್ನ ಒಡ್ಡಿದ್ದಾರೆ, ಅವರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಯುವಕರ ಪೋಷಕರು. ಬಸವರಾಜ್ ಏನು ಮದುವೆ ಆಗಿದ್ದಾನೆ ಯುವತಿ ಲೇಖನಗೆ, ಇವರ ಪೋಷಕರಿಗೆ ಏನು ಮನವಿ ಮಾಡಿಕೊಂಡಿರುವಂತದ್ದು ಲೇಖನ ಪೋಷಕರಿಗೆ, ಯಾರು ಕೂಡ ನಮ್ಮ ಮಕ್ಕಳಿಗೆ ತೊಂದರೆ ಕೊಡಬೇಡಿ ಎಂಬಂತಹ ಮನವಿ ಕೂಡ ಮಾಡ್ಕೊಂಡಿರುವಂತದ್ದು. ಅಟ್ ದ ಸೇಮ್ ಟೈಮ್ ಇವರು ಮಹಿಳಾ ಪೊಲೀಸ್ ಠಾಣೆಗೂ ಕೂಡ ತೆರಳಿ ಅಲ್ಲೂ ಕೂಡ ದೂರನ್ನ ದಾಖಲಿಸಿದಂತದ್ದು. ನಾನು ಯಾವುದೇ ಕಾರಣಕ್ಕೂ ಲೇಖನ ನಾನು ಮನೆ ಬಿಟ್ಟು ಬರೋದಿಲ್ಲ, ನನ್ನ ಗಂಡನ ಜೊತೆಗೆ ಇರ್ತೇನೆ ಎಂಬಂತಹ ಮಾತನ್ನ ಕೂಡ ಈಗ ಲೇಖನ ಆಡಿರುವಂತದ್ದು. ಹೀಗಾಗಿ ಯುವಕ ಯುವತಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರದು ಅಂತಹ ನಿಟ್ಟಿನಲ್ಲಿ ಈಗ ಏನು ಯುವಕನ ಪೋಷಕರು ಮನವಿನ ಮಾಡ್ಕೊಂಡಿರಂತದ್ದು. ಜೊತೆಗೆ ಈಗ ಏನು ಜಾತಿ ವ್ಯವಸ್ಥೆ ಅಡ್ಡ ಬಂದಿದೆ, ಈಗ ಮನೆಯ ಸಮೀಪದಲ್ಲಿ ಇಬ್ಬರ ಮನೆ ಕೂಡ ಹತ್ತಿರದಲ್ಲೇ ಇದೆ, ಹೀಗಾಗಿ ಒಬ್ಬರ ಮುಖವನ್ನ ಒಬ್ರು ನೋಡ್ಲೇಬೇಕಾಗತ್ತೆ ಪ್ರತಿದಿನ, ಹೀಗಾಗಿ ಯಾರು ಕೂಡ ತೊಂದರೆ ಕೊಡಬೇಡಿ ಎಂಬಂತಹ ಮನವಿಯನ್ನ ಈಗ ಯುವಕನ ಪೋಷಕರು ಮಾಡಿದ್ದಾರೆ. ಓಕೆ ಮೋಹನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.